ನಾನು 5 ವರ್ಷ ಸಿಎಂ ಆಗಿ ಪೂರೈಸಿದ್ದಕ್ಕೆ ಹೊಟ್ಟೆ ಕಿಚ್ಚು. ನನ್ನನ್ನು ಕಂಡ್ರೆ ಕೆಲವರಿಗೆ ಹೊಟ್ಟೆ ಕಿಚ್ಚಿತ್ತು ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ನಾನು ಕೆಟ್ಟದ್ದಾಗಿ ಸೋಲ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಮೈಸೂರಿನಲ್ಲಿ ಮಾತನಾಡಿರುವಂತಹ ಸಿದ್ದರಾಮಯ್ಯ ಹೇಳಿರುವಂತಹ ಮಾತಿದು. ನಾನು 5 ವರ್ಷ ಸಿಎಂ ಆಗಿ ಪೂರೈಸಿದ್ದಕ್ಕೆ ಹೊಟ್ಟೆ ಕಿಚ್ಚು. ನನ್ನನ್ನು ಕಂಡರೆ ಕೆಲವರಿಗೆ ಹೊಟ್ಟೆ ಕಿಚ್ಚಿತ್ತು. ನಾನು ಕೆಟ್ಟದ್ದಾಗಿ ಸೋಲ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾರೆ. ಯಾಕೆ ನನ್ನ ಮೇಲೆ ಯಾಕೆ ವಿರೋಧ? ತೋ ಲೂಟಿ ಹೊಡೆದಿದ್ದೀನಾ? ನನ್ನ ಮೇಲೆ ಏನಾದ್ರು ಕಪ್ಪು ಚುಕ್ಕಿ ಇದೆಯಾ? 5 ವರ್ಷ ನಾನೇನಾದ್ರು ಜೈಲಿಗೆ ಹೋಗಿದ್ನ? ಯಾಕೆ ನನ್ನ ಮೇಲೆ ಕೋಪ? ಓನ್ಲಿ ಹೊಟ್ಟೆ ಕಿಚ್ಚು ಅಷ್ಟೇ, ನನಗೆ ಏನಿಲ್ಲ ಹೊಟ್ಟೆ ಕಿಚ್ಚು. ಸಿದ್ದರಾಮಯ್ಯ 5 ವರ್ಷ ಮುಗಿಸ್ಬಿಟ್ನಲ್ಲ, ಎಸ್ ಎಂ ಕೃಷ್ಣ 5 ವರ್ಷ ಮುಗಿಸ್ಲಿಲ್ಲ, ಯಡಿಯೂರಪ್ಪ 5 ವರ್ಷ ಮುಗಿಸ್ಲಿಲ್ಲ, ಕುಮಾರಸ್ವಾಮಿ 5 ವರ್ಷ ಮುಗಿಸ್ಲಿಲ್ಲ, ಜೆ ಎಸ್ ಪಟೇಲ್ 5 ವರ್ಷ ಮುಗಿಸ್ಲಿಲ್ಲ, ದೇವೇಗೌಡ 5 ವರ್ಷ ಮುಗಿಸ್ಲಿಲ್ಲ, ಬೊಮ್ಮಾಯ 5 ವರ್ಷ ಮುಗಿಸ್ಲಿಲ್ಲ, ಧರಮ್ ಸಿಂಗ್ 5 ವರ್ಷ ಮುಗಿಸ್ಲಿಲ್ಲ, ವೀರಪ್ಪ ಮೊಯ್ಲಿ 5 ವರ್ಷ ಮುಗಿಸ್ಲಿಲ್ಲ, ಬಂಗಾರಪ್ಪ 5 ವರ್ಷ ಮುಗಿಸ್ಲಿಲ್ಲ, ದೇವರಾಜರಸ್ರವ್ರ ನಂತರ ಸಿದ್ದರಾಮಯ್ಯ 5 ವರ್ಷ ಮುಗಿಸ್ಬಿಟ್ನಲ್ಲ, ಅದು ಹೊಟ್ಟೆ ಊರಿ ಅಷ್ಟರ ಕಾರಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.